ಸ್ವಚ್ಛ ಭಾರತ ಅಭಿಯಾನದ ಅಭಿಯಾನವನ್ನು ಘೋಷಣೆ ಮಾಡಿದರು. ಸಾಮಾನ್ಯವಾಗಿ ಘೋಷಣೆ ಆದ ನಂತರ ಅದು ಜಾರಿಗೆ ಬರಕ್ಕೆ ತಡ ಆಗುತ್ತೆ. ಕಾರಂಜ ಅಣೆಕಟ್ಟು ಅದರ ಶಿಲಾನ್ಯಾಸವನ್ನ 64 ಇಸ್ವಿಯಲ್ಲಿ ಮಾಡಲಾಯಿತು. ಅದು ಉದ್ಘಾಟನೆ ಆದದ್ದು 94 ಇಸ್ವಿಯಲ್ಲಿ. ಅದು ನಮ್ಮ ದೇಶದ ಒಂದು ಉದಾಹರಣೆ. ಬರೀ ಅಷ್ಟೇ ಅಲ್ಲ, ಅದು ಉದ್ಘಾಟನೆ ಆದರೂ ಕೂಡ ಉಪಯೋಗಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಆ ಕೆನಾಲ್ ಸಿಸ್ಟಮ್ಸ್ ನ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ, ಆ ಗೇಟ್ ನನ್ನ ನೀರು ಬಿಟ್ಟರೆ ನೀರು ಹೊರಗೆ ಬರೋದು ಬಂದು ಮತ್ತೆ ವಾಪಸ್ಸು ಅಣೆಕಟ್ಟಿಗೆ ಹೋಗ ಅಂದ್ರೆ ಬಹಳ ನೋವಿನ ಸಂಗತಿ. ನಾನು ಮಾತನ್ನ ಹೇಳ್ತಾ ಇರೋದು ಈ ತರದ ವ್ಯವಸ್ಥೆಯನ್ನ ಒಂದು ಬದಲಾವಣೆ ತರಬೇಕು ಅಂತ ಹೇಳಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತೀರ್ಮಾನ ಮಾಡಿದ್ದಾರೆ. ಇವತ್ತು ಇಲ್ಲಿ ಬರೋದಕ್ಕಿಂತ ಮೊದಲು ಜನಧನ್ ಯೋಜನೆಯ ಒಂದು ಇಂಪ್ಲಿಮೆಂಟೇಷನ್ ನ ರಿವ್ಯೂ ಮೀಟಿಂಗ್ ನಾನು ಹೋಗಿದ್ದೆ. ಯಾಕೆಂದ್ರೆ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ರು, ಆಗಸ್ಟ್ 15 ನಾವು ಘೋಷಣೆ ಮಾಡಿದ್ವಿ, ಭಾರತದ ಪ್ರತಿಯೊಬ್ಬ ನಾಗರಿಕರು ಕೂಡ ನಾವು ಬ್ಯಾಂಕ್ ಅಕೌಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಜನವರಿ 26 ಒಳಗೆ ಆ ಬ್ಯಾಂಕ್ ಅಕೌಂಟ್ಗಳನ್ನ ಕೊಡಬೇಕು. ಅದಕ್ಕೆ ಅಧಿಕಾರಿಗಳು ಹೇಳಿದ್ರು ಕ್ಯಾಬಿನೆಟ್ನಲ್ಲಿ 80% ನಾವು ಕೊಡಬಹುದು. ಅದಕ್ಕೆ ಪ್ರಧಾನಮಂತ್ರಿಗಳು ಹೇಳಿದ್ರು, ನೋಡಿ ನಾನು ಆಗಸ್ಟ್ 15 ಕೆಂಪು ಕೋಟೆ ಮೇಲಿಂದ 100% ಜನಕ್ಕೆ ಕೊಡಬೇಕು ಅಂತ ಹೇಳಿದ್ದೀನಿ. 100% ಅಂತಂದ್ರೆ 99% 99.99% ಅಲ್ಲ, 100% ಅಂದ್ರೆ 100% ಅನ್ನುವಂತ ಮಾತು. ನಾವು 100% ಚಪ್ಪಾಳೆ ಹೊಡಿಬಾರದು ಅಂತ ತೀರ್ಮಾನ ಮಾಡಿರೋದ್ರಿಂದ ನಾನು ನಿಮಗೆ ಹೇಳಕ್ ಆಗ್ತಾ ಇದೆ. ಆಗಸ್ಟ್ 15ಕ್ಕೆ ಅವರು ಘೋಷಣೆ ಮಾಡಿದ್ರು, ಆಗಸ್ಟ್ 28 ಅಂದ್ರೆ 13 ದಿವಸಕ್ಕೆ 1.5 ಕೋಟಿ ಅಮೌಂಟ್ ಆಯ್ತು. ಡಾಕ್ಟರ್ ಎಚ್ ಸಿ ಪ್ರಕಾಶ್ ಅವರು ಈಗ ತಮಗೆ ವಿವರಿಸಿದ್ರು. ಅದೇ ರೀತಿಯೊಳಗೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳು ನಮ್ಮ ಜೊತೆನಲ್ಲಿದ್ದಾರೆ, ನಮ್ಮ ರಾಮಕೃಷ್ಣ ಪರ್ಮ ಅವರು ನಮ್ಮ ಜೊತೆನಲ್ಲಿದ್ದಾರೆ, ಡಾಕ್ಟರ್ ಭಾಸ್ಕರ್ ಅವರಿದ್ದಾರೆ, ಅಗ್ರಿ ವಿಶ್ವವಿದ್ಯಾಲಯದ ಕೃಷಿ ವಿಶ್ವವಿದ್ಯಾಲಯದ ಈ ಎಲ್ಲ ಮಹನೀಯರನ್ನ ಕರೆಯೋದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ನಿನ್ನೆ ಕೃಷಿ ಮೇಳಕ್ಕೆ ಹೋಗಿದ್ವಿ. ಕೃಷಿ ಮೇಳಕ್ಕೆ ಹೋದಂತಹ ಸಂದರ್ಭದಲ್ಲಿ 3.25 ಲಕ್ಷ ಜನ ಕೃಷಿ ಮೇಳದಲ್ಲಿ, ಅದಾದ ನಂತರ ಅಲ್ಲಿರುವಂತಹ ಬೇರೆ ಬೇರೆ ಸ್ಟಾಲ್ಗಳನ್ನು ನೋಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮನಸ್ಸಿಗೆ ಬಹಳ ಒಂದು ಪರಿಣಾಮಕಾರಿಯಾಗಿ ಮುಟ್ಟಿದಂತ ಒಂದು ಸ್ಟಾಲ್ ಅಂತಂದ್ರೆ ಈ ಒಂದು ಗ್ರಾಮ ಕಂಪೋಸ್ಟ್. ಈಗ ಮಾತಾಡ್ತಾ ಮಾತಾಡ್ತಾ ನಮ್ಮ ಕೆಲವು ಮಿತ್ರರು ಹೇಳಿದರು, ನಮ್ಮನೆ ಕಸ ನಾವು ಮುಟ್ಟಬಹುದಾ ಮುಟ್ಟಬಾರ್ದ? ಅದಕ್ಕೆ ನಾನು ತಮಾಷೆಯಾಗಿ ಹೇಳಿದೆ, ನಾವೇ ಕಸವನ್ನು ನಿರ್ಮಾಣ ಮಾಡ್ತೀವಿ. ತ್ಯಾಜ್ಯ 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 ವಸ್ತು ಕಸ ಕಸ ಅಂತ ನಾವು ಈಗ ಪಾಠ ಮಾಡ್ತಾ ಇದೀವಲ್ಲ ಎಲ್ಲರೂ ಕೂತ್ಕೊಂಡು. ಅದರಲ್ಲಿ ಅತ್ಯಂತ ದೊಡ್ಡ ತ್ಯಾಜ್ಯ ಮಾನವ ತ್ಯಾಜ್ಯ, ಮಾನವನ ಕಸ. ನಾವು ಬದುಕಿರೋದಂತ ಕಸವನ್ನು ನಿರ್ಮಾಣ ಮಾಡ್ತೀವಿ. ಅಂಕಿಅಂಶಗಳ ಪ್ರಕಾರವಾಗಿ 250-400 ಗ್ರಾಮ್ ಪ್ರತಿ ದಿವಸ ನಾವು ತ್ಯಾಜ್ಯವನ್ನು ನಿರ್ಮಾಣ ಮಾಡ್ತೀವಿ ಪ್ರತಿಯೊಬ್ಬ ಮನುಷ್ಯ. ಅಂದ್ರೆ ಪ್ರತಿ ವರ್ಷ ಭಾರತದ ಜನಸಂಖ್ಯೆ 1 ಲಕ್ಷ ಟನ್ ಮಾನವ ಕಸವನ್ನು ನಿರ್ಮಾಣ ಮಾಡುತ್ತೆ. 1 ದಿವಸಕ್ಕೆ 1 ಲಕ್ಷ ಟನ್ ಅಂತಂದ್ರೆ 365 ಲಕ್ಷ ಟನ್ ಆಯ್ತು. 365 ಲಕ್ಷ ಟನ್ ಅಂತಂದ್ರೆ 36.5 ಮಿಲಿಯನ್ ಟನ್ ಕಸ ಆಯ್ತು. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ವರ್ಷಕ್ಕೆ ಬೇಕಾಗುವಂತ 32 ಮಿಲಿಯನ್ ಟನ್ ಯೂರಿಯಾಗಿಂತ ಜಾಸ್ತಿ ಆಯ್ತು.
ನಮಗೆ 32 ಮಿಲಿಯನ್ ಯೂರಿಯಾ ಸಾಕು ಅದಕ್ಕಿಂತ ಜಾಸ್ತಿ ಮಾನವ ಕಸವನ್ನೇ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಇದರ ಜೊತೆನಲ್ಲಿ ನಾವು ಸಾಕುವಂತ ಸಾಕು ಪ್ರಾಣಿಗಳು ನಾವು ನಿರ್ಮಾಣ ಮಾಡುವಂತ ಕೃಷಿ ಕಸ ನಾವು ನಿರ್ಮಾಣ ಮಾಡುವಂತ ಬೇರೆ ಇತ್ಯಾದಿ ಕಸಗಳು ಅಡಿಗೆ ಇತ್ಯಾದಿ ಇತ್ಯಾದಿ ಕಸಗಳು ಉಪಯೋಗಿಸಬಹುದು ಅಭಿಯಾನವನ್ನಾಗಿ ಮಾಡಬಹುದು ನಮ್ಮ ರಾಮಕೃಷ್ಣ ಪರಮ ಅವರು ಹೇಳಿದರು 20 ವರ್ಷದಿಂದ 93ನೇ ಇಸ್ವಿಯಲ್ಲಿ ನಾವು ಇದನ್ನ ಮಾಡಿದ್ವಿ ಬೆಂಗಳೂರಿನಲ್ಲೂ ಇದರ ಪ್ರದರ್ಶನವನ್ನು ಮಾಡಿದ್ವಿ ಆದರೆ ಜನ ಇದನ್ನ ಒಪ್ಪಲಿಲ್ಲ ಆ ಒಪ್ಪದೇ ಇರೋದಕ್ಕೆ ಒಂದೇ ಒಂದು ಕಾರಣ ಇದೆ ಅಂತ ನಾನು ಭಾವಿಸ್ತೇನೆ ಅವರ್ಯಾರು ತಮ್ಮ ದೈವ ತಪ್ಪಾಗಿ ತಿಳ್ಕೊಳ್ಬಾರ ಆವಾಗ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿಯವರು ಗೆಲ್ಲಲಿಲ್ಲ ನರೇಂದ್ರ ಮೋದಿಯವರು ಈಗ ಸ್ವಚ್ಛ ಭಾರತ ಅಭಿಯಾನವನ್ನ ತಮ್ಮ ಜೀವನದ ಒಂದು ಅಂಗವನ್ನಾಗಿ ಮಾಡಿಕೊಂಡ್ರು ಹಿನ್ನೆಲೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಪ್ರತಿ ವಾರ ನಮ್ಮ ದೇಶದ ಪ್ರಧಾನಮಂತ್ರಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಸ ಎತ್ತಾ ಇರುವಂತಹ ಸಲ್ಕೆ ಇಟ್ಕೊಂಡು ಅಗಿತಾ ಇರುವಂತಹ ಈ ತರದ ಎಲ್ಲ ಕೆಲಸವನ್ನು ಮಾಡ್ತಾ ಇರೋದು ನೋಡಿದ್ರೆ ನಮ್ಮೆಲ್ಲರಿಗೆ ಏನನ್ಸುತ್ತೆ ಒಂದು 15 ಒಂದು ತಿಂಗಳು ಒಂದೂವರೆ ತಿಂಗಳು ನಮಗೆಲ್ಲ ಹಿಂಗೆ ಅನ್ಸುತ್ತೆ ಅದಾದ ನಂತರ ಒಂದು ತಿಂಗಳಿಗೆ ಜನ ನಮಗೆ ಅನುಸರಣೆ ಮಾಡ್ತಾರೆ ಮನೆ ಇಲ್ಲಿ ಕೂತಿರುವಂತ ಮಹಾನಗರ ಪಾಲಿಕೆ ಸದಸ್ಯರಿಗೆ ಶಾಸಕರಿಗೆ ಲೋಕಸಭಾ ಸದಸ್ಯನಾದಂತ ನನಗೆ ನನ್ನಂತ ಜನಪ್ರತಿನಿಧಿಗಳಿಗೆ ಜನ ಸುಮ್ಮನೆ ಬಿಡಲ್ಲ ಯಾಕೆಂದ್ರೆ ಪ್ರಧಾನಮಂತ್ರಿಗಳು ಅಲ್ಲಿ ಅಗದು ಅಸ್ಸಿ ಘಾಟನ್ನ ಕ್ಲೀನ್ ಮಾಡ್ತಾ ಇರಬೇಕಾದಾಗ ತಾವೇನು ಮಾಡ್ತಾ ಇದ್ದೀರಿ ಅನ್ನೋ ಅಂತ ಒಂದು ಪ್ರಶ್ನೆ ನಿರ್ಮಾಣ ಆಗಿದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಅಭಿಯಾನವನ್ನ ಇವತ್ತು ಇದನ್ನ ಬೆಂಗಳೂರಿನಾದ್ಯಂತ ರಾಜ್ಯದಾದ್ಯಂತ ಮಾಡೋಣ ದೇಶದಾದ್ಯಂತ ಮಾಡೋಣ ಅದು ಮುಂದಿನ ಹೆಜ್ಜೆ ಆದರೆ ನಾನು ಕೃಷಿ ವಿಶ್ವವಿದ್ಯಾಲಯದ ನಮ್ಮೆಲ್ಲ ಹಿರಿಯರಿಗೆ ವಿನಂತಿ ಮಾಡಿಕೊಳ್ಳೋದೇನು ಅಂತಂದ್ರೆ ಖಂಡಿತವಾಗಿ ಇದರ ಬಗ್ಗೆ ತಾವೊಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನ ಮಾಡಿಕೊಟ್ರೆ ಈ ಪಾರ್ಲಿಮೆಂಟಿನ ಒಂದು ಅಧಿವೇಶನದ ಸಂದರ್ಭದಲ್ಲೇ ಇದನ್ನ ಪ್ರಧಾನಮಂತ್ರಿಗಳಿಗೆ ತೋರಿಸುವಂತ ವ್ಯವಸ್ಥೆಯನ್ನು ಮಾಡಲಾಗುವುದು ಅನ್ನುವಂತ ಒಂದು ಮಾತನ್ನು ನಾನು ಹೇಳಿದ್ದೇನೆ.